ಅಲ್ಲ, ಸೀಟುಗಳಿರೋದು 34 ಜಾಸ್ತಿ ಮಾಡೋಕ್ಕಾಗಲ್ಲ, 135 ಜನ ಗೆದ್ದಿದ್ದೀವಿ. ಈಗ ಕೆಲವರಿಗೆಲ್ಲ ಕ್ಯಾಬಿನೆಟ್ ರ್ಯಾಂಕಿನ ಚೇರ್ಮನ್ಸ್ ಕೂಡ ಮಾಡ್ತಾರೆ. ಅದಾದ ಮೇಲೆ ಎರಡನೇ ಹಂತದಲ್ಲಿ ಒಂದಷ್ಟು ಜನ ಚೇರ್ಮನ್ಸು, ಒಂದಷ್ಟು ಜನ ಮಿನಿಸ್ಟ್ರು ಆದರೆ ಎಲ್ಲರಿಗೂ ಸಮಾಧಾನ ಮಾಡಿದಂಗೆ. ಯಾಕಂದರೆ ಎಲ್ಲ ಕಷ್ಟಪಟ್ಟು ಗೆದ್ದು ಬಂದಿರ್ತಾರೆ, ಡ್ಯೂಟಿ ಮಾಡಿರ್ತಾರೆ ಪಾರ್ಟಿಯಲ್ಲಿ. ಇವತ್ತೇನು ಮಿನಿಸ್ಟರ್ ಆಗಿರ್ತೀವಿ, ಅಷ್ಟೇ ಕಷ್ಟಪಟ್ಟು ಅಷ್ಟೇ ಜವಾಬ್ದಾರಿ ಇದ್ದು ಕಮಿಟ್ಮೆಂಟ್ ಇದ್ದು ಗೆದ್ದು ಬಂದಿರೋರು ಕೂಡ ಇದ್ದಾರೆ. ಅವ್ರು ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು, ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ನಾನು ಆ ಕೆಲಸವನ್ನು ಮಾಡೋಕ್ಕೆ ತಯಾರು ಕೂಡ ಇದ್ದೀನಿ, ನಾನು ತಯಾರಿದ್ದೆ ಹೇಳಿದ್ದೀನಿ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನನ್ನ ಇತಿಮಿತಿಯಲ್ಲಿ ನಾನು ಇಷ್ಟು ಹೇಳ್ತೀನಿ, ನಾವೆಲ್ಲರೂ ಕೂಡ ಗೆದ್ದಿರೋ ನಾವೆಲ್ಲ ಒಂದೇ, ಒಬ್ರಿಗೊಬ್ಬರು ಸರ್ಕೊಂಡು ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗೋದ್ರಿಂದ ಪಾರ್ಟಿ ಬಲಿಷ್ಠವಾಗ್ತದೆ, ಮುಂಬರುವ ಚುನಾವಣೆಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡಿದ್ದೀನಿ. ಅದನ್ನು ನಾನು ಅವ್ರಿಗೆ ಹೇಳಬೇಕು, ನಾನು ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು, ಅದಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ. ಸಚಿವರೇ ಹೋಗ್ಬೇಕಂತೆಲ್ಲ, ಬೇರೆಯವರು ಸಾಕಷ್ಟು ಜನ ಸೀನಿಯರ್ಸ್ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಮುಖಂಡರು ಇದ್ದಾರೆ, ಪದಾಧಿಕಾರಿಗಳಿದ್ದವರಿದ್ದಾರೆ. ಅದನ್ನು ಹೈಕಮಾಂಡ್ ಆ ಸಂದರ್ಭಕ್ಕೆ ಸರಿಯಾಗಿ ತೀರ್ಮಾನ ಮಾಡ್ತಾರೆ. ಸಾಕಷ್ಟು ಜನ ಹಿರಿಯರಿದ್ದಾರೆ, ನಾನು ಒಬ್ಬನೇ ಅಂತಲ್ಲ. ಅದು ಹೈಕಮಾಂಡ್ ಬಿಡೋದು ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಥಾನವನ್ನು ತೀರ್ಮಾನ ಮಾಡೋದು ಹೈಕಮಾಂಡ್. ಇದು ಅವರೇ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡೋದಾದರೂ, ನನ್ನ ವೈಯಕ್ತಿಕ ಸಲಹೆ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ನಮ್ಮಷ್ಟೇ ಕೆಲಸ ಮಾಡಿ ಗೆದ್ದು ಬಂದಿರೋರು ಸಾಕಷ್ಟು ಜನ ಹಿರಿಯರು ಇದ್ದಾರೆ, ಹೊಸದಾಗಿ ಬಂದಿರೋರು ಇದ್ದಾರೆ, ಅವರೆಲ್ರಿಗೂ ಒಂದು ಅವಕಾಶ ಆಗಲಿ ಅಂತ ನನ್ನ ಮನಸ್ಸಿಗೆ ಬಂತು. ನಾನು ಹೇಳಿದ್ದೀನಿ, ಆ ಕೆಲಸ ನಾನು ಮಾಡೋಕ್ಕೂ ತಯಾರಿದ್ದೀನಿ. ತುಂಬ ಚೆನ್ನಾಗಿ ಅದಿಲ್ಲ, ಮುಖ್ಯಮಂತ್ರಿ ಸಬ್ಜೆಕ್ಟ್ ಇಲ್ಲ, ಖಾಲಿ ಇಲ್ಲ, ಕುರ್ಚಿ ಕರೆಕ್ಟಾಗಿದೆ, ನಡೀರಿ.